ಇಂಥ ಒಂದು ಸಂದರ್ಭದಲ್ಲಿ, ಕಠಿಣ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತ ಬಿ ಎಸ್ ಯಡಿಯೂರಪ್ಪನು 1200 ಕೋಟಿಯ ಮೆಗಾ ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಏನು ಈ ಒಂದು ಮೆಗಾ ಪ್ಯಾಕೇಜು? ಏನು ಬಡವರು, ದೀನದಲಿತರು ಮತ್ತು ಈ ರೋಡುಗಳಲ್ಲಿ ಮತ್ತು ಫುಟ್ಪಾತ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಜನಕ್ಕೆ, ಬಡವರಿಗೆ ಅನುಕೂಲವಾಗಲಿ ಅಂತೇಳಿಬಿಟ್ಟು, ಮತ್ತು ಏನು ಪ್ರತಿದಿನ ಕೂಲಿ ನಾಲಿ ಮಾಡಿ ಬದುಕೋ ಅಂಥ ಒಂದು ಜನಕ್ಕೆ ಈ ಒಂದು ಸಹಾಯವಾಗಲಿ ಅಂತೇಳಿಬಿಟ್ಟು ಒಂದು ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಘೋಷಣೆಯಲ್ಲಿ ಈ ಆಟೋ ಚಾಲಕರು ಮತ್ತು ಈ ಆಟೋ ಚಾಲಕರಿಗೆ 3000 ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ 3000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಮತ್ತು ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೆ 3000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಕಲಾವಿದರಿಗೆ 3000 ರೂಪಾಯಿ ತಿಂಗಳಿಗೆ ಘೋಷಣೆ ಮಾಡಿದ್ದಾರೆ. ಮತ್ತು ರಸ್ತೆ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸಹ 2000 ರೂಪಾಯಿಗಳನ್ನು ಸಹಾಯಧನವಾಗಿ ಘೋಷಣೆ ಮಾಡಿದ್ದಾರೆ. ಮತ್ತು ಏನು, ಮತ್ತು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೀತಕ್ಕಂಥ ರೈತರಿಗೆ ಸುಮಾರು ಹೆಕ್ಟೇರ್ಗೆ 10000 ರೂಪಾಯಿಗಳನ್ನು ಸಹಾಯಧನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಇದೇ ರೀತಿ ಸುಮಾರು ಒಂದು ಘೋಷಣೆಗಳನ್ನು ಮಾಡಿದೆ. ಇನ್ನು ಒಂದು ಅನೇಕ ಒಂದು ಯೋಜನೆಗಳನ್ನು ಸಹ ಕೊಡ್ತಾ ಇದ್ದಾರೆ. ಇದೇ ಪಡಿತರ ಅಕ್ಕಿ ಇತ್ತಲ್ಲ, ಮೊದಲು 5 ಕೆಜಿ ಇತ್ತು, ಅದನ್ನು 10 ಕೆಜಿಗೆ ಮಾಡಿ 3 ತಿಂಗಳು ಕೊಡುವುದಕ್ಕೆ ಕೂಡ ಸಹ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅನುಕೂಲದಿಂದ ಎಲ್ಲರಿಗೂ ಸಹ, ಬಡವರು ದಿನದಂತರಿಗೂ ಸಹ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಹೇಳಿಬಿಟ್ಟು ನನ್ನ ಒಂದು ಆಶಯ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರೂ ಸಹ, ಪ್ರತಿಯೊಬ್ಬರು ಸಹ ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು ಅಂತ ಹೇಳಿಬಿಟ್ಟು ನನ್ನ ಹೃದಯಪೂರ್ವಕವಾಗಿ ನಾನು ಎಲ್ಲರಿಗೂ ಸಹ ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ವ್ಯಾಕ್ಸಿನೇಷನ್ನು ಪರ್ಮನೆಂಟ್ ಸೊಲ್ಯೂಷನ್, ಅಂದರೆ ವ್ಯಾಕ್ಸಿನೇಷನ್ ಒಂದೇ ಪರ್ಮನೆಂಟ್ ಸೊಲ್ಯೂಷನ್, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಸೊಲ್ಯೂಷನ್ ಇಲ್ಲ. ಇನ್ನು ಏನು ಒಂದು ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥ ಈ ದೇಶವನ್ನೇ ಅವರು ಒಂದು ಮಿಸ್ಲೀಡ್ ಮಾಡಿದ್ದಾರೆ, ಮಿಸ್ಲೀಡ್ ಮಾಡಿ ಲಸಿಕೆಗಳು ಹಾಳಾಗುವಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಈವಾಗ ಹೇಳ್ತಾರೆ ನಾವು ಲಸಿಕೆ ಹಾಕಿ ಲಸಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಗಾಂಧಿ ಪ್ರತಿಮೆ ಹತ್ರ ಹೋಗಿ ಇದು ಧರಣಿ ಮಾಡ್ತಾರೆ. ನಿಜವಾಗೂ ಸಹ ಇದೊಂಥರ ಕೆಟ್ಟ ಒಂದು ಅಭ್ಯಾಸ ಅಂತ ಹೇಳಿಬಿಟ್ಟು ಹೇಳ್ಬೋದು. ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಇವರು ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಒಂದು ಈ ಒಂದು ಕೆಟ್ಟ ಕೆಲಸವನ್ನು ಸಾಮಾನ್ಯ ಮನುಷ್ಯರಿಗೂ ಗೊತ್ತಾಗುತ್ತೆ, ಸಾಮಾನ್ಯ ಪ್ರಜೆಗಳಿಗೂ ಗೊತ್ತಾಗುತ್ತೆ. ಆವಾಗ ಆ ಥರ ಗಲಾಟೆ ಮಾಡೋದು, ಈವಾಗ ಬಂದುಬಿಟ್ಟು ಇವಾಗ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಪ್ರತಿಮೆಗಳ ಮಧ್ಯೆ ಕೂತ್ಕೊಂಡು ಒಂದು ಧರಣಿ ಮಾಡೋದು, ಇಂಥ ನೀಚ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ನಮ್ಮದು ಧಿಕ್ಕಾರ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಏನು ಒಂದು 3-4 ದಿವಸದಲ್ಲಿ ಏನು ಅಂತ ಅನಾಹುತ ಏನು ಆಗೋದಿಲ್ಲ. ಜನಗಳ ಒಂದು ಪ್ರಾಣ ಮುಖ್ಯ. ಯಾಕಂದರೆ ಇವಾಗ ಹಳ್ಳಿಗಾಡಿನಲ್ಲಿ ಜಾಸ್ತಿ ಸ್ಪ್ರೆಡ್ ಆಗಿದೆ. ಮೊದಲು ಬೆಂಗಳೂರಿನಲ್ಲಿ ಜಾಸ್ತಿ ಇತ್ತು, ಇವಾಗ ಬೆಂಗಳೂರಿನಿಂದ ಹಳ್ಳಿಗಾಡಿನಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ COVID-19 ಸಂತ್ರಸ್ತರಿದ್ದಾರೆ. ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಅವೇರ್ನೆಸ್ ಇಲ್ಲ, ಮಾಸ್ಕ್ಗಳು ಯೂಸ್ ಮಾಡ್ತಾ ಇಲ್ಲ. ಇವಾಗ ಅದರೊಂದು ಅವೇರ್ನೆಸ್ ಬಂದ ಮೇಲೆ ಸ್ವಲ್ಪ ಇವಾಗ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಹಳ್ಳಿಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಏನು ಜಿಲ್ಲಾ ಆಡಳಿತ ಏನು ಇದು ತಗೊಂಡಿದೆ, ಅದು ಸಹ ಪ್ರಧಾನಮಂತ್ರಿಗಳಾಗಿದ್ದ ನರೇಂದ್ರ ಮೋದಿಜಿಯವರು ಆಯಾ ಜಿಲ್ಲೆಗಳ ಒಂದು ನಿರ್ಣಯಗಳನ್ನು ನೀವೇ ತಗೊಳ್ಳಿ, ಲೋಕಲಲ್ಲಿ ನೀವೇ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಜನಗಳ ಒಬ್ಬೊಬ್ಬರ ಪ್ರಾಣನೂ ಮುಖ್ಯ. ದುಡ್ಡು ಸಂಪಾದನೆ ಮಾಡುವುದಿರ್ಬೋದು, ವ್ಯವಸಾಯ ಇರ್ಬೋದು, ಅದು 3-4 ದಿವಸಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ತೊಂದರೆ ಆಗುವುದಿಲ್ಲ. 4 ದಿವಸಗಳಿಗೆಲ್ಲ ತೊಂದರೆ ಆಗುವುದಿಲ್ಲ.